ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಕುರಿತು ಹಣ ಬರುತ್ತೋ ಬರಲ್ವೋ ಅನ್ನುವಂತಹ ಗೊಂದಲದಲ್ಲಾದ್ರೆ ಮಹಿಳೆಯರಿದ್ರು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಅವರು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣ ಜಮಾ ಮಾಡಿದಿವೆ ಅಂತ ಹೇಳ್ತಿದ್ದಾರೆ ಇವೆಲ್ಲದ್ರ ಕುರಿತು ಮಾತಾಡೋಣ ಮತ್ತೆ ಬೇರೆ ಹಾಗಾದ್ರೆ ಬೇರೆ ಒಂದು ಕ್ಯಾಸ್ಟ್ ಮಹಿಳೆಯರಿಗೆ ಹಣ ಬರಲ್ವಾ ಯಾಕೆ ಈ ರೀತಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣ ಜಮಾ ಮಾಡಿದೀವಿ ಆಲ್ರೆಡಿ ಅಂತ ಲಕ್ಷ್ಮೀ ಅಬ್ಬಳ್ಕರ್ ಅವರು ಹೇಳ್ತಿದ್ದಾರೆ ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಯಾರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇದೊಂದು ಹೊಸ ಅಪ್ಡೇಟ್ ಅಂತಾನೆ ನಾ ಹೇಳ್ಕೋಬಹುದು ಮಹಿಳೆಯರಿಗೆ ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲೆಕ್ಷನ್ ಈಗ ಎಲೆಕ್ಷನ್ ಸ್ಟಾರ್ಟ್ ಆದ ಸ್ಟಾರ್ಟ್ ಆಯ್ತು ರಿಸಲ್ಟ್ ಬಂತು ಎಲ್ಲ ಮುಗೀತು ಆದ್ರೂ ಗೃಹಲಕ್ಷ್ಮಿಯರಿಗೆ ಹಣ ಆದ್ರೆ ಜಮಾ ಆಗ್ಲಿಲ್ಲ ಈ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಅನ್ನಂದನೆ ಕಂತಿನ ಹಣ ಆಲ್ರೆಡಿ ಟ್ರೆಜರಿಗೆ ಕಳಿಸಿದಿವಿ ಮತ್ತೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ರಾಜ್ಯದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಒಂದು ಹೇಳಿಕೆ ಅವರು ಏನ್ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಯಿಂದ ಸಾಕಷ್ಟು ಜನ ಮಹಿಳೆಯರು ಆಕ್ರೋಶ ಆದ್ರೆ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಮಾಡಿದರ ಅನ್ನುವಂತ ಒಂದು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ದಾರೆ ಮಹಿಳೆಯರು ಮತ್ತೆ ಇನ್ನೊಂದು ಕಡೆ ಏನಾಗ್ತಿದೆ ಅಂದ್ರೆ ಎಸ್ ಸಿ ಎಸ್ ಟಿ ಮಹಿಳೆಯರೇ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದಾರೆ ನಮ್ಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಯಾಕೆ ಈ ರೀತಿ ಹೇಳ್ತಿದಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ಎಸ್ ಸಿ ಮಹಿಳೆಯರು ಒಂದ್ ಕಡೆ ಹೇಳ್ತಿದ್ದಾರೆ ಓಕೆನಾ ಈ ರೀತಿಯಾಗಿ ಈಗ ಬೇರೆ ಎಲ್ಲರೂ ಯಾಕೆ ಈ ರೀತಿ ಜಾತಿ ಭೇದ ಭಾವ ಮಾಡ್ತಿದ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತ ಕರೆಕ್ಟಾಗಿ ಕರೆಕ್ಟ್ ಆಗಿ ಹಣ ಜಮಾ ಮಾಡ್ಕೊಂಡ್ ಬಂದ್ರಿ ಈಗ ಯಾಕೆ ಇಲ್ಲಿ ಓನ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣ ಜಮಾ ಮಾಡಿದೀವ ಅಂತ ಹೇಳ್ತಿದೀರಾ ಇನ್ನು ಉಳಿದಿರುವಂತಹ ಬೇರೆ ಎಲ್ಲಾ ಒಂದು ಕ್ಯಾಸ್ಟ್ ಮಹಿಳೆಯರಿಗೂ ಕೂಡ ಇನ್ನೊಂದ್ ಎರಡ್ ದಿನದಲ್ಲಿ ಹಣ ಜಮಾ ಮಾಡ್ತೀರಾ ಅಂತ ಹೇಳ್ತಿದ್ರ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹೇಳಿಕೆ ಕೊಟ್ಟು ಎರಡು ದಿನ ಆಯ್ತು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇಲ್ಲಿ ಅವರು ಟ್ರೆಜರಿಗೆ ಹಣ ಕಳಿಸಿದ ಕಳಿಸಿದ್ದಾರೆ ಡಿ ಬಿಟಿ ಮುಖಾಂತರ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಟ್ರೆಜರಿ ಕೂಡ ಅಮೌಂಟ್ ಅನ್ನ ಇನ್ನು ಕಳಿಸಿಲ್ಲಂತೆ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ಬೇಕಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಹಣ ಜಮಾ ಮಾಡಬೇಕು ಅಂದ್ರೆ ಮೊದಲು ಟ್ರೆಜರಿಗೆ ಅಮೌಂಟ್ ಆದ್ರೆ ಕಳ್ಸಬೇಕಾಗುತ್ತೆ ಮೇಲೆ ನಿಮ್ಗೆ ಗೃಹಲಕ್ಷ್ಮಿಯರಿಗೆ ಡಿ ಬಿ ಟಿ ಮುಖಾಂತರ ಹಣ ಆದ್ರೆ ಜಮಾ ಆಗುವಂತದ್ದು ಇಲ್ಲಿ ಏನಾಗಿದೆ ಅಂದ್ರೆ ಟ್ರೆಜರಿ ಕೂಡ ಅಮೌಂಟ್ ಕಳ್ಸಿಲ್ಲ ಅಂತ ಹೇಳ್ತಿದಾರೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಈಗ ಇಲ್ಲಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಬಂದಿದೆ ಅಂತ ಹೇಳ್ತಿದ್ರೆ ಮೊದಲನೇ ಪಾಯಿಂಟ್ ಅವ್ರು ಎಸ್ ಸಿ ಎಸ್ ಟಿ ಮಹಿಳೆಯರು ನಮಗೆ ಬಂದಿಲ್ಲ ಹಣ ಅಂತ ಹೇಳ್ತಿದ್ರೆ ಎರಡನೇ ಒಂದು ಪಾಯಿಂಟ್ ಕೇಳ್ತಿರುವಂತದ್ದು ಏನಂದ್ರೆ ಯಾಕೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಮಾಡ್ತಿದ್ರ ನಮ್ಗೆ ಯಾಕೆ ಇನ್ನೂ ಹಣ ಜಮಾ ಮಾಡಿಲ್ಲ ಅಂತ ಬೇರೆ ಒಂದು ಕ್ಯಾಟಗರಿ ಮಹಿಳೆಯರು ಹಣ ಬೇರೆ ಒಂದು ಕ್ಯಾಟಗರಿ ಮಹಿಳೆಯರು ಕೂಡ ಇಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸ್ತಿದ್ದಾರೆ ಯಾಕೆ ನಮ್ಗೆ ಯಾಕೆ ಹಣ ಜಮಾ ಮಾಡ್ತಿಲ್ಲ ನಾವೇನ್ ಓಟ್ ಹಾಕಿಲ್ವಾ ನಾವೇನು ಓಟ್ ಹಾಕಿ ಗೆಲ್ಸಿಲ್ವಾ ಅನ್ನುವಂಥದ್ದಾದ್ರೆ ಹೇಳ್ತಿದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ ನಾವು ಎಸ್ ಸಿ ಮಹಿಳೆಯರಿಗೆ ಈಗಾಗಲೇ ರಾಜ್ಯದಲ್ಲಿ ಹಣ ಜಮಾ ಮಾಡಿದ್ದೀವಿ ಬೇರೆ ಎಲ್ಲ ಒಂದು ಮಹಿಳೆಯರು ಕೂಡ ರಾಜ್ಯದಲ್ಲಿ ಹಣ ಆದ್ರೆ ಜಮಾ ಆಗುತ್ತೆ ಆಲ್ರೆಡಿ ಟ್ರೆಜರಿಗೆ ಕಳಿಸಿದ್ದೀವಿ ಹಣ ಬಂದ್ಬಿಟ್ಟು ಎರಡು ಮೂರು ದಿನದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳಿದರೆ ಮತ್ತೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದ್ಬಿಟ್ಟು ಜುಲೈ ಹದಿನೈದನೇ ತಾರೀಕು ಮೇಲೆ ಹಣ ಆಗುತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಮಾಡ್ತೀರ ಹನ್ನೊಂದನೇ ಕಂತಿನ ಹಣನೇ ಜಮಾ ಆಗಿಲ್ಲ ಇನ್ನು ಹನ್ನೆರಡನೇ ಕಂತಿನ ಹಣ ಬರುತ್ತ ನಂಬಿಕೆ ಏನು ಅಂತ ನೀವು ಕೇಳ್ಬೋದು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಅವ್ರು ಹೇಳಿರುವಂತದ್ದು ಮಾಧ್ಯಮದವ್ರ ಮುಂದೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮೊದಲು ಜೂನ್ ತಿಂಗಳಿನ ಹಣ ಜುಲೈನ ಜುಲೈನಲ್ಲಿ ಈಗ ಈ ತಿಂಗಳನಲ್ಲಿ ಹಣ ಜಮಾ ಮಾಡ್ತೀವಿ ಮೊದಲು ಹದಿನೈದನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಮತ್ತೆ ಜುಲೈ ಹದಿನೈದನೇ ತಾರೀಕು ಮೇಲೆ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಒಂದ್ಸರಿ ಹೇಳಿ ಇನ್ನೊಂದ್ಸಡ್ ಎರಡ್ ಮೂರು ದಿನದಲ್ಲಿ ಹಣ ಜಮಾ ಆಗುತ್ತೆ ಟ್ರೆಜರಿಗೆ ಕಳ್ಸಿದಿವಿ ಅಂತ ಹೇಳ್ತಿದ್ರೆ ಆದ್ರೆ ಇಲ್ಲಿ ಯಾವ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆದ್ರೆ ಜಮಾ ಮಾಡೇ ಇಲ್ಲ ಇಲ್ಲಿ ಕಾಮೆಂಟ್ ಮುಖಾಂತರ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮಾಡ್ತಿದ್ರು ಈ ರೀತಿ ಹಣ ಜಮಾ ಆಗ್ತಿಲ್ಲ ಅಂದ್ರೆ ನಾವೆಲ್ಲರೂ ಪ್ರತಿಭಟನೆ ಮಾಡೋಣ ಅಂತ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮಾಡಿದ್ರು ಕಾಮೆಂಟ್ ಮುಖಾಂತರ ಇನ್ನೊಂದ್ ಸೈಡ್ ಮಹಿಳೆಯರು ಹಣ ಜಮಾ ಆಗಿಲ್ಲ ಅಂತ ಹೇಳ್ತಿದಾರೆ ಈ ರೀತಿಯಾಗಿ ಒಂದು ಗೊಂದಲಗಳಾದ್ರೆ ಬರ್ತಿದಾವೆ ಇಲ್ಲಿ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳೇನು ಯಾಕಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸರ್ಕಾರದ ಕಡೆಯಿಂದ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹದಿನಾಲ್ಕು ಸಾವಿರ ಕೋಟಿ ರೂ ಒಂದು ವರ್ಗಾವಣೆ ಮಾಡ್ಕೊಂಡಿದಾರಂತೆ ದಲಿತರಿಗೆ ಬೇಕಾದ ಇಟ್ಟಿರುವ ಮೀಸಲಿಟ್ಟಿರುವಂತಹ ಒಂದು ಹದಿನಾಲ್ಕು ಸಾವಿರ ಕೋಟಿ ರು ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಿದಾರಂತೆ ಈ ಒಂದು ಕಾರಣಕ್ಕೆ ಈ ರೀತಿ ಹೇಳಿಕೆಗಳೆಲ್ಲ ಬರ್ತಿದಾವೆ ಯಾದ್ರೆ ಈಗ ಒಂದೇ ಮಾತು ಹೇಳ್ತಿರುವಂತದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀವು ಯಾರು ವಿಪಕ್ಷ ನಾಯಕರ ಮಾತನ್ನ ಕೇಳ್ಬಿಡಿ ನಾವು ಹಣ ಜಮಾ ಮಾಡೇ ಮಾಡ್ತೀವಿ ನಮ್ಮ ಒಂದು ಸರ್ಕಾರದ ಮೇಲೆ ನಂಬಿಕೆ ಇಡಿ ನಿಮ್ಗೆ ಹನ್ನೊಂದನೇ ಕಂತಿನ ಹಣನೂ ಜಮಾ ಮಾಡ್ತೀವಿ ಹನ್ನೆರಡನೇ ಕಂತಿನ ಹಣನೂ ಜಮಾ ಮಾಡ್ತೀವಿ ಇದೇ ಜುಲೈ ತಿಂಗಳಿನಲ್ಲಿ ನಿಮ್ಗೆ ಟೋಟಲ್ ಆಗಿ ಜುಲೈ ಹದಿನೈದನೇ ತಾರೀಕು ಒಳಗಡೆ ಎರಡ್ ಸಾವಿರ ಜುಲೈ ಹದಿನೈದನೇ ತಾರೀಕು ಆದ್ಮೇಲೆ ಎರಡ್ ಸಾವಿರ ಟೋಟಲ್ ಆಗಿ ಜುಲೈ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಆದ್ರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬರುತ್ತೆ ಎರಡ್ ಎರಡು ಸಾವಿರ ಸಪ್ರೇಟ್ ಆಗಿ ನಾಲ್ಕು ಸಾವಿರ ಹಣ ಆದ್ರೆ ಜಮಾ ಮಾಡ್ತೀವಿ ಅಂತ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡ್ತಿರುವಂತಹ ಹೇಳಿಕೆ ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ಇದು ನಿಮಗೆ ಬೇರೆ ಇನ್ನೇನೇ ಡೌಟ್ಸ್ ಇದ್ರು ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಮತ್ತೆ ಈಗ ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಗೊಂದಲಗಳು ಏನೇನು ಮಾಡ್ತಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ